ಅಶ್ವಮೇಧ ಯಾಗ ಈ ಹೆಸರಂತೂ ತಪ್ಪದೇ ಎಲ್ಲರೂ ಕೇಳಿರುತ್ತೀರಿ ಆದರೆ ಈ ಯಾಗದ ಬಗ್ಗೆ ಪೂರ್ತಿ ವಿವರಗಳು ಮಾತ್ರ ಹಲವರಿಗೆ ತಿಳಿದಿಲ್ಲವೆಂದೇ ಹೇಳಬೇಕು ಅಷ್ಟಕ್ಕೂ ಅಶ್ವಮೇಧ ಯಾಗವೆಂದರೆ ಏನು ಆ ಯಾಗದಲ್ಲಿ ನಿಜಕ್ಕೂ ನಡೆಯುವುದೇನು ಆ ಯಾಗ ಯಾವ ರೀತಿ ಆಚರಿಸುತ್ತಾರೆ ಈ ಯಾಗದ ಮುಖ್ಯ ಉದ್ದೇಶವೇನು ಎಂಬುದು ಈ ವಿಡಿಯೋ ಮೂಲಕ ತಿಳಿಸುತ್ತೇನೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಜ್ಞ ಎನ್ನುವ ಪದವು ಸಂಸ್ಕೃತದ ಯಜ್ ಎನ್ನುವ ಪದದಿಂದ ಉದ್ಭವಿಸಿದೆ ಯಜ್ಞ ಅಥವಾ ಯಾಗ ಎಂದರೆ ಪ್ರಾರ್ಥನೆ ತ್ಯಾಗ ಅಥವಾ ಶರಣಾಗತಿ ಎಂದರ್ಥ ಯಜ್ಞ ಯಾಗಾದಿಗಳನ್ನು ಮಾಡುವುದರಿಂದ ಭೂಮಿಯ ಮೇಲೆ ಸುಖ ಶಾಂತಿ ಸಂತೋಷ ನೆಲೆಯಾಗುತ್ತದೆ ಇದನ್ನು ಹೋಮ ಅಂತಲೂ ಕರೆಯಬಹುದು ಇದೇ ಕಾರಣದಿಂದಲೇ ಈಗಲೂ ಸಹ ದೇವಾಲಯಗಳಲ್ಲಿ ಅಥವಾ ಯಾವುದಾದರೂ ಪುಣ್ಯ ಕಾರ್ಯ ಶುರು ಮಾಡುವ ಮೊದಲು ಯಜ್ಞ ಯಾಗಾದಿಗಳನ್ನು ತಪ್ಪದೇ ಆಚರಿಸುತ್ತಾರೆ ನಮ್ಮ ಹಿಂದೂ ಧರ್ಮದಲ್ಲಿ ಯಜ್ಞ ಅಥವಾ ಯಾಗವು ವೈದಿಕ ಕಾಲದಲ್ಲೇ ಹುಟ್ಟಿದೆ ಇದು ಅಂದಿನ ಕಾಲದ ರಾಜರು ಹಾಗೂ ಋಷಿ ಮುನಿಗಳ ದಿನಚರಿ ಎನ್ನಬಹುದು ರಾಜ್ಯ ಸುಭಿಕ್ಷೆಗಾಗಿ ರಾಜರು ಯಜ್ಞಗಳನ್ನು ಆಚರಿಸುತ್ತಿದ್ದರೆ ಪ್ರಜೆಗಳ ಸುರಕ್ಷತೆಗಾಗಿ ಋಷಿ ಮುನಿಗಳು ಪ್ರತಿ ದಿವಸ ಯಜ್ಞ ಯಾಗಾದಿಗಳನ್ನು ಆಚರಿಸುತ್ತಿದ್ದರು ಹಿಂದೂ ಧರ್ಮದಲ್ಲಿ ಹಲವಾರು ವಿವಿಧ ಬಗೆಯ ಯಜ್ಞ ಯಾಗಾದಿಗಳಿವೆ ಅದರಲ್ಲೂ ಅತಿ ದೊಡ್ಡ ಹಾಗೂ ಅತ್ಯಂತ ಪ್ರಾಮುಖ್ಯತೆ ಪಡೆದಿರುವ ಯಾಗಗಳು ಮೂರು ಒಂದು ಅಶ್ವಮೇಧ ಯಾಗ ಎರಡು ರಾಜಸೂಯ ಯಾಗ ಮೂರು ಪುತ್ರಕಾಮೇಷ್ಟಿ ಯಾಗ ಇವುಗಳಲ್ಲಿ ಅಶ್ವಮೇಧ ಯಾಗವು ಬಹಳ ಕಷ್ಟಕರವಾದ ಯಾಗ ನೂರು ಅಶ್ವಮೇಧ ಯಾಗಗಳನ್ನು ಆಚರಿಸಿದರೆ ಇಂದ್ರನ ಪದವಿ ಗಳಿಸಬಹುದೆಂದು ಸಹ ಹೇಳಲಾಗುತ್ತದೆ ಈ ಯಾಗವನ್ನು ಮೂರು ಮುಖ್ಯ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ಆಚರಿಸಲಾಗುತ್ತದೆ ಮೊದಲ ಉದ್ದೇಶ ಯುದ್ಧದಲ್ಲಿ ಎಷ್ಟೋ ಜನ ಶತ್ರುಗಳನ್ನು ಕೊಲ್ಲಬೇಕಾಗುತ್ತದೆ ಅದು ಕ್ಷತ್ರಿಯ ಧರ್ಮ ಒಂದು ಜೀವ ತೆಗೆದಾಗಲೇ ಸಾಕಷ್ಟು ಪಾಪ ಅಂಟುತ್ತದೆ ಆದರೆ ಅಷ್ಟೊಂದು ಜೀವಿಗಳನ್ನು ತೆಗೆಯುವುದು ಮಹಾಪಾಪವೆಂದು ಪರಿಗಣಿಸಿ ಆ ಪಾಪಗಳನ್ನು ತೊಳೆದುಕೊಳ್ಳುವ ಉದ್ದೇಶದಿಂದ ಈ ಯಾಗವನ್ನು ಆಚರಿಸಲಾಗುತ್ತಿತ್ತು ಎರಡನೇ ಉದ್ದೇಶ ರಾಜರು ಇತರೆ ರಾಜ್ಯಗಳ ಮೇಲೆ ತಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಳಲು ಸಹ ಈ ಯಾಗವನ್ನು ಆಚರಿಸಲಾಗುತ್ತಿತ್ತು ಮೂರನೇ ಉದ್ದೇಶ ದೇವತೆಗಳ ರಾಜನಾಗಬೇಕೆಂಬ ಆಸೆಯಿಂದಲೂ ಈ ಯಾಗವನ್ನು ಆಚರಿಸಲಾಗುತ್ತಿತ್ತು ನಾನು ಇದುವರೆಗೆ ಹೇಳಿದ ಹಾಗೆ ನೂರು ಅಶ್ವಮೇಧ ಯಾಗಗಳನ್ನು ಆಚರಿಸಿದರೆ ಇಂದ್ರನ ಪದವಿ ದಕ್ಕುತ್ತದೆ ಆದರೆ ಶ್ರೀರಾಮ ಮಾತ್ರ ರಾಕ್ಷಸರಾದ ತಾಟಕಿ ಹಾಗೂ ರಾವಣನನ್ನು ಕೊಂದ ಕಾರಣದಿಂದ ಈ ಯಾಗವನ್ನು ಆಚರಿಸುತ್ತಾರೆ ನಿಜಕ್ಕೆ ರಾಕ್ಷಸರ ಸಂಹಾರದಿಂದ ಲೋಕಕ್ಕೆ ಉಪಯೋಗವಾಗುತ್ತದೆ ಈ ಯಜ್ಞ ಆಚರಿಸುವ ಅವಶ್ಯಕತೆ ಇರಲಿಲ್ಲ ಆದರೂ ಕೂಡ ತಾಟಕಿ ಒಬ್ಬ ಮಹಿಳೆ ಹಾಗೂ ರಾವಣ ಅರ್ಧ ಬ್ರಾಹ್ಮಣ ಎಂಬ ಕಾರಣದಿಂದ ಈ ಯಾಗವನ್ನು ಆಚರಿಸುತ್ತಾರೆ ಶ್ರೀರಾಮ ನಮ್ಮ ಪುರಾಣಗಳಲ್ಲಿ ರಾಷ್ಟ್ರಂ ವಾ ಅಶ್ವಮೇಧ ಎಂಬ ಪದ ಕಾಣಿಸುತ್ತದೆ ಅಂದರೆ ಅಶ್ವಮೇಧ ಯಾಗ ಆಚರಿಸುವುದರಿಂದ ಸಮರ್ಥವಾದ ಆಳ್ವಿಕೆ ನಡೆಸುತ್ತಾ ರಾಜ್ಯವನ್ನು ನಿರ್ವಹಿಸಬಹುದು ಎಂದು ಹಾಗಾಗಿ ಉತ್ತಮ ಆಡಳಿತದ ಸಂಕೇತವಾಗಿ ಈ ಯಾಗವನ್ನು ಆಚರಿಸಲಾಗುತ್ತದೆ ಅಶ್ವ ಎಂದರೆ ಕುದುರೆ ಈ ಯಾಗಕ್ಕೆ ದೃಢವಾಗಿರುವಂತಹ 24ರಿಂದ 100 ವರ್ಷಗಳ ಮಧ್ಯ ವಯಸ್ಸಿನ ಮೇಲುಜಾತಿಯ ಗಂಡು ಕುದುರೆಯನ್ನು ಮಾತ್ರವೇ ಆಯ್ದುಕೊಳ್ಳುತ್ತಾರೆ ಈ ಕುದುರೆಯನ್ನು ಮಂತ್ರಜಲದಿಂದ ಶುದ್ಧಿಗೊಳಿಸಿದ ನಂತರ ಯಾಗ ನಡೆಸುತ್ತಿರುವ ಪಂಡಿತರು ಆ ಕುದುರೆಯ ಕಿವಿಯೊಳಗೆ ಮಂತ್ರವನ್ನು ಪಠಿಸುತ್ತಾರೆ ಯಾರಾದರೂ ಆ ಕುದುರೆಯನ್ನು ತಡೆಯಲು ಪ್ರಯತ್ನಿಸಿದರೆ ಅವರಿಗೆ ಏನಾಗುತ್ತದೆ ಎಂದು ಹೇಳಲು ಒಂದು ಕಪ್ಪು ಬಣ್ಣದ ನಾಯಿಯನ್ನು ಕೊಂದು ಸಂಕೇತವಾಗಿ ತೋರಿಸುತ್ತಾರೆ ಅದರ ಬಳಿಕ ಕುದುರೆಯನ್ನು ಒಂದು ವರ್ಷದ ಕಾಲ ಸ್ವೇಚ್ಛೆಯಾಗಿ ಅಲೆದಾಡಲು ಈಶಾನ್ಯ ದಿಕ್ಕಿನೆಡೆಗೆ ಬಿಟ್ಟು ಬಿಡುತ್ತಾರೆ ಈ ಕುದುರೆಯನ್ನು ಸೂರ್ಯನೊಂದಿಗೆ ಹೋಲಿಸಲಾಗುತ್ತದೆ ಈ ಕುದುರೆ ಯಾವ ರಾಜ್ಯದಲ್ಲಿ ಸಂಚರಿಸುತ್ತದೋ ಅದರ ನಿರ್ವಾಹಕ ಆ ರಾಜ್ಯವನ್ನು ಆಕ್ರಮಿಸಿಕೊಳ್ಳುತ್ತಾನೆ ಕುದುರೆಯನ್ನು ನಿರಂತರವಾಗಿ ರಕ್ಷಿಸಲು ರಾಜಕುಮಾರರು ಅವರ ಸೈನ್ಯದೊಂದಿಗೆ ಹಿಂಬಾಲಿಸುತ್ತಿರುತ್ತಾರೆ ಈ ಒಂದು ವರ್ಷದ ಕಾಲವು ರಾಜ್ಯದಲ್ಲಿ ಹಗಲು ರಾತ್ರಿ ಯಜ್ಞ ನಡೆಯುತ್ತಲೇ ಇರುತ್ತದೆ ಈ ಕುದುರೆಯನ್ನು ಒಂದು ವರ್ಷದ ನಂತರ ಅದನ್ನು ಹಿಂಬಾಲಿಸಿದವರು ರಾಜ್ಯಕ್ಕೆ ಕರೆತರುತ್ತಾರೆ ಅದರ ನಂತರ ಮೂರು ಕುದುರೆಗಳೊಂದಿಗೆ ಸೇರಿ ಈ ಕುದುರೆಯನ್ನು ಚಿನ್ನದ ರಥಕ್ಕೆ ಕಟ್ಟಿ ಋಗ್ವೇದವನ್ನು ಪಠಿಸುತ್ತಾರೆ ಅದರ ಬಳಿಕ ಆ ಕುದುರೆಗೆ ರಾಣಿ ಹಾಗೂ ಆಕೆಯ ಸಖಿಯರು ಅಭ್ಯಂಗನ ಸ್ನಾನವನ್ನು ಆಚರಿಸುತ್ತಾರೆ ಅದರ ಬಳಿಕ ಈ ಕುದುರೆಯನ್ನು ಚಿನ್ನದ ಆಭರಣಗಳಿಂದ ಅಲಂಕರಿಸುತ್ತಾರೆ ಅಂದಿನ ರಾತ್ರಿ ನಿರ್ವಾಹಕ ಆ ಕುದುರೆಗೆ ನೈವೇದ್ಯವನ್ನು ಸಮರ್ಪಿಸುತ್ತಾನೆ ಅದರ ಬಳಿಕ ಆ ಕುದುರೆ ಹಾಗೂ ಕೊಂಬಿಲ್ಲದ ಒಂದು ಗಂಡು ಮೇಕೆ ಹಾಗೂ ಒಂದು ಕಾಳು ಎಮ್ಮೆಯನ್ನು ಹೋಮಗುಂಡದ ಬಳಿ ಇರುವಂತಹ ಬಲಿಪೀಠಕ್ಕೆ ಕಟ್ಟಿಹಾಕುತ್ತಾರೆ ಅದರೊಂದಿಗೆ ಸೇರಿ 17 ಇತರೆ ಜಂತುಗಳನ್ನು ಕುದುರೆಯನ್ನು ಕಟ್ಟಿಹಾಕಿರುವಂತಹ ಬಲಿಪೀಠಕ್ಕೆ ಕಟ್ಟುತ್ತಾರೆ
ಅದೇ ರೀತಿ 300 ಪ್ರಾಣಿ ಪಕ್ಷಿಗಳನ್ನು ಇತರೆ ಬಲಿಪೀಠಕ್ಕೆ ಕಟ್ಟಿ ಹಾಕುತ್ತಾರೆ ಆಗ ಮಹಾರಾಣಿಯು ಈ ಅಶ್ವವನ್ನು ಬಲಿ ಕೊಡುತ್ತಾಳೆ ಉಳಿದ ಪ್ರಾಣಿಗಳನ್ನು ಇತರೆ ರಾಜವಂಶಸ್ಥರು ಬಲಿ ಕೊಡುತ್ತಾರೆ ಅದರ ಬಳಿಕ ಆ ಮಹಾರಾಣಿ ಇತರೆ ಮಹಾರಾಣಿಗಳನ್ನು ಮನೆಯಲ್ಲಿ ಸಾವು ಸಂಭವಿಸಿದೆ ಎಂದು ಆಚಾರಬದ್ಧವಾಗಿ ಕಣ್ಣೀರಾಕಲು ಕರೆಯುತ್ತಾಳೆ ಆಗ ಎಲ್ಲಾ ಮಹಾರಾಣಿಗಳು ಗೋಳಾಡುತ್ತಾ ಮಂತ್ರಗಳನ್ನು ಪಠಿಸುತ್ತಾ ಈ ಕುದುರೆಯ ದೇಹದ ಸುತ್ತಲೂ ಪ್ರದಕ್ಷಿಣೆ ಹಾಕುತ್ತಾರೆ ಹೀಗೆ ರಾತ್ರಿಯಿಡಿ ಮಹಾರಾಣಿಗಳು ಗೋಳಾಡುತ್ತಾ ಆ ಕುದುರೆಯ ದೇಹದ ಬಳಿಯೇ ಕಳೆಯುತ್ತಾರೆ ಅದರ ಬಳಿಕ ಮುಂಜಾನೆ ಪಂಡಿತರು ಮಹಾರಾಣಿಗಳನ್ನು ದದ್ರಕ ಶ್ಲೋಕಗಳನ್ನು ಪಠಿಸುತ್ತಾ ಅಲ್ಲಿಂದ ಅವರು ಶುದ್ಧಿಯಾಗಲು ಅರಮನೆಗೆ ಕರೆದೋಗುತ್ತಾರೆ ಬಳಿಕ ಇತರೆ 3 ಮಹಾರಾಣಿಗಳು 100 ಚಿನ್ನದ ಸೂಜಿಗಳಿಂದ ಆ ಕುದುರೆಯ ದೇಹದ 100 ಭಾಗದಲ್ಲಿ ಚುಚ್ಚುತ್ತಾರೆ ಅದರ ನಂತರ ರಾಜವಂಶಸ್ಥರು ಆ 100 ಚಿನ್ನದ ಸೂಜಿಗಳನ್ನು ಚುಚ್ಚಿರುವಂತ ಕಡೆಯಲ್ಲ ಒಂದು ತುಂಡಿನಂತಾಗಿಸುವ ಮೂಲಕ ಆ ಕುದುರೆಯ ದೇಹವನ್ನು 100 ತುಂಡುಗಳಾಗಿಸುತ್ತಾರೆ ಆ 100 ಭಾಗಗಳನ್ನು 100 ದೇವರಿಗೆ ಅರ್ಪಿಸುತ್ತಾ ಸ್ವಾಹ ಎಂದು ಹೋಮಗುಂಡದೊಳಗೆ ಹಾಕುತ್ತಾರೆ ಇಲ್ಲಿಗೆ ಅಶ್ವಮೇಧ ಯಾಗವು ಕೊನೆಗೊಂಡಂತೆ ಲೆಕ್ಕ ನನಗಿದರಲ್ಲಿ ಅರ್ಥವಾಗದಿರುವ ಅಂಶವೇನೆಂದರೆ ಮನುಷ್ಯರನ್ನು ಕೊಂದ ಪಾಪ ತೊಳೆದುಕೊಳ್ಳಲು ಮೂಕ ಪ್ರಾಣಿಗಳನ್ನು ಬಲಿ ಕೊಡುವುದು ಎಷ್ಟು ಸರಿ ಎಂದು ಆದರೆ ನಮ್ಮ ಪೌರಾಣಿಕ ಆಚಾರಗಳನ್ನು ನಾವೇ ಪ್ರಶ್ನಿಸಬಾರದು ಇದೇ ಸ್ನೇಹಿತರೆ ಅಶ್ವಮೇಧ ಯಾಗವನ್ನು ಆಚರಿಸುವ ಪದ್ಧತಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಹಾಗೆಯೇ ಇಂತಹ ಹೆಚ್ಚಿನ ಆಸಕ್ತಿಕರ ವಿಷಯಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಆಸಕ್ತಿಕರ ವಿಷಯದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು